ನಮಸ್ಕಾರ ಸ್ನೇಹಿತರೆ, ಪ್ರತಿದಿನ ಒಂದೊಂದು ವಿಷಯದ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾನೇ ಇದ್ದೀನಿ. ಇದರಲ್ಲಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿರುವ ಹಲವಾರು ವಿಷಯಗಳ ಒಂದು ಸೀರೀಸನ್ನು ಬಿಡುಗಡೆ ಮಾಡಿದ್ದೀನಿ. ಇದರಲ್ಲಿ ಮುಖ್ಯವಾಗಿ ರಿಯಲ್ ಎಸ್ಟೇಟು ನೀವು ಪರ್ಚೇಸರ್ ಆಗಿರ್ಬೋದು, ಗ್ರಾಹಕರಾಗಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಸಲಹೆಗಾರರು, ಏಜೆಂಟ್ರು, ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿರುವಂಥ ಯಾವುದೇ ಕೆಲಸದಲ್ಲಿ ಇರಬಹುದು. ಕನ್ಸ್ಟ್ರಕ್ಷನ್ನು ಇದೆಲ್ಲ, ಅದು ಮತ್ತು ಮೆಟೀರಿಯಲ್ ಸಪ್ಲೈ ಇಂಥ ಎಲ್ಲ ಯಾವುದೇ ವಿಷಯಗಳಲ್ಲಿ ಇರ್ಬೋದು. ಈ ಎಲ್ಲ ವಿಷಯಗಳನ್ನು ತಗೊಂಡು ನಾನು ಈ ಸೀರೀಸ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಒಂದೊಂದು ವಿಷಯ ಇರುತ್ತೆ ಇದರಲ್ಲಿ. ಅದು ಒಬ್ಬ ಯಾರು ಉದ್ಯಮಿಯಾಗಿರ್ತಾನೆ, ಒಬ್ಬ ಸಲಹೆಗಾರರಾಗಿರ್ತಾರೆ, ಅಂಥವ್ರು ಎಲ್ರಿಗೂ ಸಹ ಉಪಯೋಗವಾಗುವಂತಹ ಒಂದು ಮಾಹಿತಿಗಳಿರುತ್ತೆ. ಇವತ್ತು ಸಹ ಒಂದು ಹೊಸ ವಿಷಯವನ್ನು ತಗೊಂಡು ಬಂದಿದ್ದೀನಿ. ಅದೇನಿದೆ ನೋಡೋಣ ಈಗ. ಸೊ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದರೆ ಅದು ತಯಾರಿ ಇಲ್ಲದಿದ್ದರೆ ಖಂಡಿತ ಸೋಲಾಗುತ್ತೆ ಅಲ್ವಾ? ನೀವು ಇಂಗ್ಲೀಷಲ್ಲಿ ಒಂದು ಗಾದೆಯನ್ನು ಕೇಳಿರ್ಬೋದು, ವೆಲ್ ಪ್ರಿಪೇರೇಷನ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಅಂದರೆ ಉತ್ತಮ ತಯಾರಿ ಇದ್ದರೆ ಅರ್ಧ ಸಮರ ಗೆದ್ದಂತೆಯೇ ಅಂತ ಒಂದು ಮಾತಿದೆ. ಅದು ಅದರಂತೆ ನಾವು ಯಾವುದೇ ಕೆಲಸ ಆಗಿರಲಿ, ಯುದ್ಧ ಆಗಿರಲಿ, ಅಥವಾ ನಾವು ಯಾವುದೇ ಒಂದು ಆಫೀಸಲ್ಲಿ ಕಾರ್ಯನಿರ್ವಹಿಸುವಂಥದ್ದಾಗಿರ್ಬೋದು, ಅಥವಾ ವ್ಯಾಪಾರ ಮಾಡುವಂಥದ್ದಾಗಿದೆ, ಅಥವಾ ಸಲಹೆಗಳನ್ನು ನೀಡುವಂಥ ನೀವು ಈ ರಿಯಲ್ ಎಸ್ಟೇಟ್ ಸಲಹೆಗಾರರಾಗಿರ್ಬೋದು, ಎಲ್ರಿಗೂ ಸಹ ತಯಾರಿ ಬೇಕಾಗುತ್ತೆ ಅಲ್ವಾ? ಇದರಲ್ಲಿ ಎರಡು ರೀತಿ ನಾವು ತಯಾರಾಗಬೇಕಾಗುತ್ತೆ. ಒಂದನೇದು ಮಾನಸಿಕವಾಗಿ ತಯಾರಿ ಇರಬೇಕು, ಮತ್ತು ಫಿಸಿಕಲಿನೂ ಸಹ ತಯಾರಾಗಿರಬೇಕು. ಏನದು ಫಿಸಿಕಲಿ ಪ್ರಿಪರೇಷನ್ ಅಂದರೆ ದೈಹಿಕವಾಗಿಯೂ ಸಹ ತಯಾರಿರಬೇಕು. ಈ ಮಾನಸಿಕವಾಗಿ ಹೇಗೆ ತಯಾರಾಗೋದು? ಇಲ್ಲಿ ನಾವು ಒಂದು ಅಬ್ದುಲ್ ಕಲಾಂ ಅವರದ್ದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅವರು ವಿಜ್ಞಾನಿಗಳಾಗೋದಕ್ಕೆ ಮುಂಚೆ ಚಿಕ್ಕದ್ದಾಗಲಿದ್ದಲ್ಲಿ ಅದು ಸಮುದ್ರದ ದಂಡೆಯಲ್ಲಿ ಕುಂತು ಅವರು ಈ ಫಿನಿಕ್ಸ್ ಹಕ್ಕಿಗಳು, ಸಮುದ್ರದ ಹತ್ತಿರ ಹಕ್ಕಿಗಳಿರ್ತಾವಲ್ವ, ಸಮುದ್ರದ ಹಕ್ಕಿಗಳು, ಆ ಹಕ್ಕಿಗಳು ಹಾರೋದನ್ನು ನೋಡಿ ನೋಡಿ ಅವರು ಅಂದ್ಕೊತಾ ಇದ್ರಂತೆ, ಹಕ್ಕಿ ಥರ ನಾನು ಹಾರಬೇಕು ಅನ್ನೋದು. ಈ ಹಕ್ಕಿಗಳು ಹೇಗೆ ಹಾರ್ತವೆ, ಯಾವುದು ಗುರುತ್ವಾಕರ್ಷಣೆ ಅವ್ರಿಗೆ ಎಳೀತಾ ಇಲ್ವಾ, ನಾವ್ಯಾಕೆ ಹಾರೋದಕ್ಕಾಗೋದಿಲ್ಲ, ಅವ್ರದ್ದು ನಾನು ಒಂದು ದಿವಸ ಈ ರೀತಿ ಒಂದು ಮಾಡಬೇಕು ಅನ್ನೋದು ಒಂದು ಅವರಿಗೆ ಮುಂದೆ ಅದೇ ಯೋಚನೆ. ಏನಾಯಿತು ಅಂದರೆ ಒಬ್ಬ ಕ್ಷಿಪಣಿಯನ್ನು ಕಂಡುಹಿಡಿದು ದೊಡ್ಡ ವಿಜ್ಞಾನಿಗಳಾದರೂ, ರಾಷ್ಟ್ರಪತಿಗಳಾದರೂ ಆ ದೊಡ್ಡ ಮಟ್ಟದಲ್ಲಿ ತಾಂಡಿತು. ಏನು ಅಂದರೆ ಮಾನಸಿಕವಾಗಿ ಅವರು ಸಿದ್ಧತೆಗಳನ್ನು ಮಾಡ್ತಾಯಿದ್ರು, ಕನಸು ಕಾಣೋದು. ಅವರು ನಾವು ಸಹ ಈ ಸೇಲ್ಸ್ನಲ್ಲಿ ಇದ್ದಾಗ ಅಥವಾ ಒಂದು ವ್ಯಾಪಾರದಲ್ಲಿದ್ದಾಗ ನಾವು ಒಂದು ನಮ್ಮದೇ ಆದ ಒಂದು ಗೋಲ್ ಇಟ್ಕೋಬೇಕು, ಜೊತೆಯಲ್ಲಿ ನಾವು ಸಹ ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಮಾನಸಿಕವಾಗಿ ಒಂದು ಚಿತ್ರಣ ನಮ್ಮಲ್ಲಿರಬೇಕು, ನಾನು ಏನಾಗಬೇಕು, ಮುಂದೆ ಏನು ಮಾಡಬೇಕು, ವ್ಯಾಪಾರದಲ್ಲಿ ಯಾವ ರೀತಿ ನಾನು ಬೆಳೀಬೇಕು, ಒಂದು ಮಾನಸಿಕವಾದ ಸಿದ್ಧತೆ ಇರಬೇಕಾಗತ್ತಲ್ವ, ಖಂಡಿತ ಅಲ್ವಾ? ಅದೇ ರೀತಿ ಈ ಫಿಸಿಕಲ್ ದೈಹಿಕವಾದ ಸಿದ್ಧತೆ ಏನದು, ನಾವು ಸಾಕಷ್ಟು ಜನ ಈ ವೃತ್ತಿಪರರು, ವಾಣಿಜ್ಯೋದ್ಯಮಿಗಳು, ಸಂಸ್ಥೆಗಳ ಮಾಲೀಕರು, ಬೇಕಾದಂಥ ಸುಮಾರು ಪ್ರೊಫೆಷ್ನಲ್ ಇರೋರಿಗೆಲ್ಲ ನೋಡ್ತಾ ಇರ್ತೀವಿ. ಸೊ ಬೆಳಿಗ್ಗೆ ಬಂದು ನಮ್ಮನೇಲಿ ನಮ್ಮಗಳಲ್ಲೇ ನೋಡಿ, ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ಬಂದ ಮೇಲೆ ಅವಾಗ ಅಂತಕೊಂತಾರೆ, ಅಯ್ಯೋ ಐರನ್ ಮಾಡಿಲ್ಲ, ಶೂ ಪಾಲಿಶ್ ಮಾಡಿಲ್ಲ, ಕಾರ್ ತೊಳೆದಿಲ್ಲ. ಈ ರೀತಿ ಈ ಚಿಕ್ಕ ಚಿಕ್ಕ ಕೆಲಸಗಳು ಸಹ ನಮ್ಮ ದೈಹಿಕ ಕೆಲಸ ಹೇಗಿರುತ್ತೆ, ನಮ್ಮ ಸಾಮರ್ಥ್ಯ ಅನ್ನೋದು. ಅದಕ್ಕೆ ಒಂದು ಐರನ್ ಮಾಡೋದಾಗಿರಲಿ, ಅದು ಒಂದು ವಾರದ ಬಟ್ಟೆಯನ್ನು ಸಿದ್ಧಪಡಿಸ್ಕೊಂಡಿರೋದು ಒಂದು ವಾರಕ್ಕೆ ಬೇಕಾದಂಥದ್ದು ಅಲ್ವಾ? ಈ ರೀತಿ ಪ್ರತಿಯೊಂದು ಕೆಲಸಗಳಲ್ಲೂ ಸಹ ವೃತ್ತಿಪರತೆ ಬರಬೇಕು. ಈ ವಾರದಲ್ಲಿ ನಾನು ಏನು ಮಾಡ್ಬೋದು, ನನ್ನ ಸಮಯನ ಹೇಗೆ ಸದುಪಯೋಗ ಮಾಡ್ಕೋಬೋದು, ಮಾನಸಿಕವಾಗಿ ನಾನು ಹೇಗೆ ಸಿದ್ಧನಾಗಿರ್ಬೋದು. ಕೆಲಸ ಏನು ಆಫೀಸಲ್ಲಿ ಕುಂತಾಗ ನಾವು ಬರೀ ಇವತ್ತು ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕು, ಅರ್ಧ ದಿನ ಅದರಲ್ಲೇ ಬರೀ ಯೋಚನೆ ಮಾಡೋದ್ರಲ್ಲೇ ಹೋಗ್ಬಿಟ್ಟಿರುತ್ತೆ ಇವತ್ತೇನು ಕೆಲಸ ಮಾಡಬೇಕು ಅಂತ ಅಲ್ವಾ? ಮತ್ತು ನಮ್ಮ ತಯಾರಿ ಹೇಗಿರುತ್ತೆ ನೀವೇ ನೋಡಿ. ನಾವು ಸಿದ್ಧತೆಗಳ ಸಿದ್ಧತೆಯೇ ಹಾಗೆ ಇರುತ್ತೆ, ನಮ್ಮ ಸಿದ್ಧತೆ ಏನಿಲ್ಲ ಏನಿದೆ
ಯಾವ ರೀತಿ ನಾನು ಸಿದ್ಧನಾಗಿರಬೇಕು, ಯಾವುದೇ ಒಬ್ಬ ಕಸ್ಟಮರ್ ಬಂದಾಗ ಅವ್ರಿಗೆ ನಾನು ಫಿಸಿಕಲಿ ನನ್ನ ಅಪೀರಿಯನ್ಸ್ ಆಗಿರ್ಬೋದು, ಒಂದು ವಿಸಿಟಿಂಗ್ ಕಾರ್ಡ್, ಒಂದು ಬ್ರೋಷರು, ಇಂಥವೆಲ್ಲ ಸಿದ್ಧತೆಗಳಿರೋದು ಅದು ನಮ್ಮ ಒಂದು ಏನಂತ ಹೇಳ್ತೀವಿ, ನಮ್ಮ ರೆಪ್ರೆಸೆಂಟೇಷನ್ ತೋರಿಸುತ್ತೆ ಅದು ಹೇಗಿರ್ತೀವಿ ನಾವು ಅನ್ನೋದು ಅಲ್ವಾ. ಈ ರೀತಿ ಸಿದ್ಧತೆಗಳು ಸಹ ಬೇಕಾಗುತ್ತೆ ಪ್ರತಿಯೊಂದು ಸಹ ಈ ವ್ಯಾಪಾರದಲ್ಲಿ ಅಥವಾ ಸೇವೆಯಲ್ಲಿದ್ದವ್ರಿಗೆ ತುಂಬಾ ಬೇಕಾದಂತಹ ಸಲಹೆಗಳು ಅಲ್ವಾ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ಮುಂದೆನೂ ಸಹ ಇಂಥದೇ ಒಂದು ನಿಮಗೆ ಉಪಯೋಗ ಆಗುವಂತಹ ಹಲವಾರು ವೀಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ನಿಮಗೆ ನಿಮ್ಮ ಅನಿಸಿಕೆ, ಸೂಚನೆ, ಸಲಹೆಗಳು ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ನಾನು ಅದೇ ರೀತಿ ವೀಡಿಯೋನ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಿ ಅದರ ಬಗ್ಗೆ ಕೂಲಂಕುಷವಾದ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ, ಅದು ನಿಮಗೆ ಉಪಯೋಗ ಆಗಲಿ ಅಂತ. ಈ ದಿನದ ವೀಡಿಯೋವನ್ನು ನೀವು ಹೇಗಿದೆ ಅಂತ ತಿಳಿಸಿ, ಜೊತೆಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.